ದೀಪಾವಳಿ ಹಬ್ಬಕ್ಕೆ ನಟ ದರ್ಶನ್ಗೆ ಸಿಗುತ್ತಾ ಬೇಲ್ನ ಸಿಹಿ ಅಂತಕಂತ ಪ್ರಶ್ನೆ ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ನಟ ದರ್ಶನ್ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ ಮುಂದೆ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ನಟ ದರ್ಶನ್ಗೆ ಸಿಗುತ್ತಾ ಬೇಲ್ನ ಸಿಹಿ ಅಂತ ಯಾಕೆಂದ್ರೆ ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆದ ಬಳಿಕ ಹೈಕೋರ್ಟ್ಗೆ ಮೊರೆ ಹೋಗಿದ್ರು ಮತ್ತೊಂದು ಕಡೆ ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ನರಳಾಡ್ತಾ ಇದ್ದಾರೆ ದಾಸ ಹೈಕೋರ್ಟ್ಗೆ ದರ್ಶನ್ ಮೆಡಿಕಲ್ ವರದಿಯನ್ನು ಇವತ್ತು ಜೈಲ್ ಅಧಿಕಾರಿಗಳು ಸಲ್ಲಿಸುತ್ತಾರೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಕೊಡಿ ಅಂತ ಹಾಗಾಗಿ ಜೈಲ್ನಲ್ಲೇ ಚಿಕಿತ್ಸೆಗೆ ಹೇಳುತ್ತಾ ಆಸ್ಪತ್ರೆಗೆ ದಾಖಲು ಆಗಿ ಅಂತ ಹೇಳ್ತಾರೆ ಇವತ್ತು ನಿರ್ಧಾರವಾಗೋ ಸಾಧ್ಯತೆ ಇದೆ ಅನಾರೋಗ್ಯದ ನೆಪವೊಡ್ಡಿ ಬೇಲ್ ಕೋರುವ ಸಾಧ್ಯತೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಾಡುತ್ತಾರೆ ದರ್ಶನ್ ಬೇಲ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಸಹಜವಾಗಿ ಇವತ್ತು ಅರ್ಜಿಯನ್ನ ಕೈಗೆತ್ತಿಕೊಂಡಾಗ ಎಸ್ಪಿಪಿ ಅವರು ನನಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳ್ತಾರೆ ಕೋರ್ಟ್ ಕೂಡ ಸಾಮಾನ್ಯವಾಗಿ 3-4 ದಿನ ಅಥವಾ 2-3 ದಿನ ಕೊಡಬಹುದು ಆ ಹಾಗೇನಾದರೂ ಆದರೆ ದೀಪಾವಳಿಗೆ ಜಾಮೀನ್ ಸಿಗೋದು ಡೌಟ್ ಆಮೇಲೆ ವಾದ ಪ್ರತಿವಾದಗಳು ನಡೆಯಬೇಕು ಸೆಷನ್ಸ್ ಕೋರ್ಟ್ ನಲ್ಲಿ ಏನೇನು ನಡೆದಿತ್ತೋ ಎಲ್ಲವೂ ಕೂಡ ಹೈಕೋರ್ಟ್ ಅಲ್ಲಿ ನಡೆಯಬೇಕು ದರ್ಶನ್ ಪರ ವಕೀಲರ ವಾದ ಆಗಬೇಕು ಎಸ್ಪಿಪಿ ವಾದ ಆಗಬೇಕು ಮತ್ತೆ ಇವರು ವಾದ ಮಾಡಬೇಕು ಎಲ್ಲವನ್ನ ಕೇಳಿದ ನಂತರ ಹೈಕೋರ್ಟ್ ತೀರ್ಪು ಕೊಡೋದ್ರಿಂದ ಇವತ್ತೇ ತೀರ್ಮಾನ ತಗೊಳ್ಳತಕ್ಕಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಹಾಗಾಗಿ ಗೊತ್ತಿಲ್ಲ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಅನ್ಬಿಟ್ಟು ಅಕಸ್ಮಾತ್ ತೀವ್ರ ಬೆನ್ನು ನೋವಿದೆ ಸರ್ಜರಿಗೆ ಕೂಡ ಸೂಚಿಸಿದರೆ ಕೊಟ್ಟುಬಿಡೋಣ ಅಂತ ಅನ್ಬಿಟ್ಟು ಇವತ್ತೇ ಏನಾದರೂ ಜಾಮೀನು ಕೊಡ್ತಾರ ಆ ತರ ಏನಾದರೂ ಕೊಟ್ರೆ ದೀಪಾವಳಿ ಹಬ್ಬವನ್ನ ಅಭಿಮಾನಿಗಳು ಧಾಮ್ ಧೂಮ್ ಅಂತ ಮಾಡ್ತಾರೆ ಎಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ಕೊಂಡು ಕೂತಿದ್ದಾರೆ ಯಾವಾಗ ಡಿ ಬಾಸ್ ಬಿಡುಗಡೆ ಅಂತ ಹಾಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬಂದು ವಿಚಾರಣೆಯನ್ನ ಮುಂದೂಡ್ತಾರ ಕಾಲಾವಕಾಶ ಕೊಡ್ತಾರ ಏನು ಮಾಡ್ತಾರೆ ಅಂತಕಂತದ್ದು ಗೊತ್ತಾಗುತ್ತೆ ಬಟ್ ಏನೇ ಆದರೂ ಹೈಕೋರ್ಟ್ ನಲ್ಲಿ ತೀರ್ಪು ಬರುವ ತನಕ ದರ್ಶನ್ ಗೆ ಬಳ್ಳಾರಿ ಜೈಲು ಫಿಕ್ಸ್ ಆದರೆ ಈಗ ಮೆಡಿಕಲ್ ರಿಪೋರ್ಟ್ ಸಲ್ಲಿಸ್ತಾ ಇರೋದ್ರಿಂದ ಕೋರ್ಟ್ ಸಜೆಷನ್ ಕೊಡಬಹುದು ನೀವು ಜೈಲಲ್ಲೇ ಟ್ರೀಟ್ಮೆಂಟ್ ತಗೋಬಹುದು ಅಂತನೋ ಅಥವಾ ನೀವು ವಿಮ್ಸ್ ಗೆ ಅಡ್ಮಿಟ್ ಆಗಿ ಬಳ್ಳಾರಿನಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತನೋ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡುತ್ತೆ ಅಂತ ಕೂಡ ನೋಡಬೇಕು ಆ ರೀತಿನೂ ಕೊಡಬಹುದು ಅಥವಾ ದರ್ಶನ್ ಇಚ್ಛೆಪಟ್ಟಂತೆ ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅದಕ್ಕೋಸ್ಕರ ಜಾಮೀನು ಕೇಳಿದ್ದಾರೆ ಅದು ಕೂಡ ಕೊಡಬಹುದು ಏನು ಬೇಕಾದರೂ ಆಗಬಹುದು ಅಂತಕಂತದ್ದು ಸದ್ಯಕ್ಕೆ ಇರತಕ್ಕಂತ ಮಾಹಿತಿ